ಹಲೋ ಫ್ರೆಂಡ್ಸ್, ನಾವಿವತ್ತು ಬಂದೇವಿ ಟೂ ಟ್ವೆಂಟಿ ಕೆ ವಿ ಸ್ಟೇಷನ್ಗೆ. ಕರೆಂಟ್ ಮನೆಗೆ ಎಲ್ಲೆಲ್ಲಿಂದ ಬರ್ತೈತಿ, ಹೆಂಗೆ ಬರ್ತೈತಿ ಅನ್ನೋದನ್ನು ಬ್ರೀಫ್ ಆಗಿ ಒಂದು ಇನ್ಫಾರ್ಮೇಷನ್ ಕೊಡ್ಬೇಕಂತ. ಕರ್ನಾಟಕದೊಳಗೆ ಭಾಳ ಥರ ಸಬ್ ಸ್ಟೇಷನ್ಗಳು ಇರ್ತಾವೆ. ಸೊ ಟೂ ಟ್ವೆಂಟಿ ಸ್ಟೇಷನ್ ಇದೆ ನಮ್ಮ ಕೆ ಪಿ ಟಿ ಸಿ ಎಲ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಅಂಡರ್ ಒಳಗೆ ಬರ್ತೈತಿ. ಇವತ್ತು ನಮ್ಮ ಕೂಡ ಅದಾರ ನಮ್ಮ ಅಧ್ಯಕ್ಷರು ಮಾರುತಿ ಅಣ್ಣ ಮತ್ತು ಸಂಗಪ್ಪಣ್ಣ ಅಂತ. 2,20,000 ವೋಲ್ಟೇಜ್ ಈ ಕಡೆಯಿಂದ ಬಂದು 1,10,000 ವೋಲ್ಟೇಜ್ ಆಗಿ 110 ಕೆ ವಿ ಫಿಲ್ಟರ್ಗಳಿಗೆ ಹೋಗ್ತವೆ. ಇಲ್ಲಿ 220 ಕಿಲೋ ವೋಲ್ಟ್ಸ್ ಅಂದರೆ 2,20,000 ವೋಲ್ಟ್ಸ್ ಕರೆಂಟನ್ನು ಇವರು ಇನ್ಕಮಿಂಗ್ ಆಗಿ ರಿಸೀವ್ ಮಾಡ್ತಾರೆ. ಇಲ್ಲಿಂದ ಇಲ್ಲಿ ದೊಡ್ಡ ದೊಡ್ಡ ಟ್ರಾನ್ಸ್ಫಾರ್ಮರ್ಗಳ ಥ್ರೂ ಅದು ಕನ್ವರ್ಟ್ ಆಗಿ 110,000 ವೋಲ್ಟ್ಸ್ ಇಲ್ಲಿಂದ ಮುಂದೆ ಹೋಗ್ತೈತಿ. ಅಣ್ಣ, ಇದು ದೊಡ್ಡ ಟ್ರಾನ್ಸ್ಫಾರ್ಮರ್ ಕಾಣತೈತಿ ಕಡೆ. ಸೊ ಇದು ಎಷ್ಟು ಕೆಪಾಸಿಟಿ ಐತಿ? ಇದು 100 MVA ಟ್ರಾನ್ಸ್ಫಾರ್ಮರ್. ಇದು 220 ಕೆ ವಿ ಲೈನ್ನ 100 MVA ಟ್ರಾನ್ಸ್ಫಾರ್ಮರ್. 110 ಕೆ ವಿ ಮಾಡಿ ಇದನ್ನು 110 ಕೆ ವಿ ಅಲ್ಲಿ ಹಿಂದ್ಗಡೆ ಲೈನ್ ಇದಾವೆ, ಅದ್ರ ಮುಖಾಂತರ ನಾವು 110 ಕೆ ವಿ ಸಬ್ ಸ್ಟೇಷನ್ಗಳಿಗೆ ಇಲ್ಲಿಂದ ಸಪ್ಲೈ ಮಾಡ್ತೀವಿ. ಓಕೆ ನೋಡಿ ಫ್ರೆಂಡ್ಸ್, ಇದು 220 ಕಿಲೋ ವೋಲ್ಟಿಂದ 110 ಕಿಲೋ ವೋಲ್ಟ್ಸಿನ ಕನ್ವರ್ಟ್ ಮಾಡುವಂಥ ಟ್ರಾನ್ಸ್ಫಾರ್ಮರ್. ಯಾವುದೋ ದೊಡ್ಡ ಇಂಗ್ಲೀಷ್ ಪಿಕ್ಚರ್ನೇ ಅಂದ ಮಿಷನ್ ಇದ್ದಂಗೆ ಅನಿಸುತ್ತೆ ನೋಡೋಕೆ. ನಮ್ಗೆ ಕರೆಂಟ್ ಅಂದ ಕೂಡಲೇ ಯಾವಾಗಲೂ ಮೂರು ಫೇಸ್ಗಳು ಇಲ್ಲಿ ನೋಡಿರಿ, ಕಲರ್ ಕೋಡಿಂಗ್ ಮೇಲೆ ತೋರಿಸ್ಯಾರ. ಒಂದು ಕೆಂಪ್ ಕಲರ್ ಐತಿ, ರೆಡ್, ಯೆಲ್ಲೋ ಕಲರ್, ವೈ ಬಿ ಬ್ಲೂ ಕಲರ್. ಸೊ ಈ ಆರ್ ವೈ ಬಿ ಮೂರು ಫೇಸ್ಗಳು ಬೇರೆ ಬೇರೆಯಾಗಿ ಇರ್ತಾವೆ. ಸೊ ಅಲ್ಲಿ 220 ಲೈನ್ ಮೇಜರ್ ಬಂತು ಆರ್ ವೈ ಬಿ, ಇಲ್ಲಿಂದ ಕನ್ವರ್ಟ್ ಆಗಿ ಈ ಕಡೆ 110 ಕೆ ವಿ ಆಗಿ ಆರ್ ವೈ ಬಿ ಮೂರು ಫೇಸ್ಗಳು ಈ ಕಡೆ ಹೋಗ್ಯಾವ. ಫ್ರೆಂಡ್ಸ್, ಇವ್ರು ನೋಡ್ರಿ ಮಾಸ್ತರ್ ಅಂತ ಹೆಸರು ವೀರಪ್ಪ ಅಂತೇಳಿ, ಅವ್ರು ನಮ್ಮ ಬಾರ್ಕಿ ಮಿಸ್ರಿ. ಇವರು ನನಗೆ ಕೆಲಸ ಕಲಿಸಿದಂಥ ಗುರುಗಳು, ಅದಕ್ಕೆ ನಾನು ಅವ್ರಿಗೆ ಮಾಸ್ತರ್ ಅಂತ ಕರಿತೀನಿ. ಫ್ರೆಂಡ್ಸ್, ಟೈಮ್ ರಾತ್ರಿ 2 ಗಂಟೆ ಆಗೈತಿ. ಒಂದು ಏರಿಯಾ ಕರೆಂಟ್ ಇಲ್ಲ ಅಂತ, ಸೊ ಅದನ್ನು ಹೋಗಿ ಸರಿ ಮಾಡ್ಕೊಂಡ್ಬರ್ತೀನಿ. ಇದು ನಮ್ಮ ಸತ್ತೂರು ಉದಯಗಿರಿ ರೋಡ್ ಫ್ರೆಂಡ್ಸ್. ಏನೋ ಗೊತ್ತಿಲ್ಲ, ಈ ರೋಡ್ನಾಗ ಹೋಗ್ಬೇಕಾರೆ ಆಗುವಂಥ ಖುಷಿನೇ ಬೇರೆ. ನೈಟ್ ಎನಿ ಟೈಮ್ ಫೋನ್ ಬಂದರೂ ನಾವು ಹೋಗಿ ಡ್ಯೂಟಿ ಮಾಡ್ಬೇಕಾಗ್ತದೆ ಫ್ರೆಂಡ್ಸ್. ಇನ್ನೂ ಮದುವೆ ಇಲ್ಲಲ್ಲ, ಸೊ ಈಗ ಆದಷ್ಟು ಜಲ್ದಿನ ಎದ್ದು ಹೋಗ್ತೇವೆ. ಮದುವೆ ಅದು ಆಗಿತ್ತಂದ್ರೆ ಸ್ವಲ್ಪ ಎದ್ದು ಹೋಗೋದು ಸಮಸ್ಯೆ ಆಗ್ತಿತ್ತೇನೋ, ಆದರೂ ಕೆಲಸ ಮಾಡಬೇಕು, ಹೋಗಬೇಕು, ಅವಾಗಾದರೂ ಹೋಗೋದನ. ಒಂದು ಏರಿಯಾದ ಡಿ ಸಿದ ಸೆಕ್ಷನ್ ಕಟ್ಟಾಗಿತ್ತಂತ, ನಮ್ಮ ಮೇಸ್ತ್ರಿ ಒಬ್ಬರು ಬಂದಿದ್ದರು, ಅದನ್ನೆಲ್ಲ ಸರಿ ಮಾಡ್ಕೊಂಡಾರ. ಈಗ ವಾಪಸ್ ಹೊಂಟೆ ಮನೆಗೆ. ಸೊ ಫ್ರೆಂಡ್ಸ್, ಈಗ ನಾನು 110 ಕೆ ವಿ ಸಬ್ಸ್ಟೇಷನ್ ಒಳಗದೇನೆ. ಈ ಟ್ರಾನ್ಸ್ಮಿಷನ್ ಟವರಿಂದ ಬಂದಿದ್ದ ಡೈರೆಕ್ಟ್ ಇಲ್ಲಿಗೆ 110,000 ವೋಲ್ಟ್ಸ್ ಕರೆಂಟ್. ಸೊ ಇಲ್ಲಿನೂ ಕೂಡ ಇಲ್ಲಿ ಟ್ರಾನ್ಸ್ಫಾರ್ಮರ್ ಥ್ರೂ 110,000 ವೋಲ್ಟೇಜ್ ಕರೆಂಟ್ ಇದ್ದಿದ್ದು 11,000 ವೋಲ್ಟ್ಸ್ ಅಂದ್ರೆ 11 ಕೆ ವಿಗೆ ಕನ್ವರ್ಟ್ ಆಗ್ತದೆ. ಇಲ್ಲಿ ನಮ್ಮ ಕೂಡ ವಿನಾಯಕಣ್ಣ ಅಂತದಾರೆ. ಹಾಯ್. ಸೊ ವಿನಾಯಕಣ್ಣ, ಇಲ್ಲಿ ನಿಮ್ಮ ಹಿಂದೆ ಟ್ರಾನ್ಸ್ಫಾರ್ಮರ್ ಐತಿ, ಎಷ್ಟು ಕೆಪಾಸಿಟಿ ಐತ್ರಿ ಇದು? 10 MVA. ಸೊ ಇವ ಟ್ರಾನ್ಸ್ಫಾರ್ಮರ್ಸ್ಗಳೆಲ್ಲ ಕೆ ವಿ ಎ ಎಮ್ ವಿ ಎ ಒಳಗೆ ಇರ್ತಾವೆ. ಎಮ್ ವಿ ಎ ಅಂದ್ರೆ ಮೆಗಾ ವೋಲ್ಟ್ ಆ್ಯಂಪಿಯರ್ ಅಂತ, ಕೆ ವಿ ಎ ಅಂದ್ರೆ ಕಿಲೋ ವೋಲ್ಟ್ ಆ್ಯಂಪಿಯರ್ ಅಂತ. 1,000 ಕೆ ವಿ ಎ ಕೂಡಿಸಿದ್ರೆ 1 MVA ಆಗ್ತತಿ, 1,000 ವೋಲ್ಟ್ ಆ್ಯಂಪಿಯರ್ ಕೂಡಿದ್ರೆ 1 KVA ಆಗ್ತತಿ. ಇಲ್ಲಿ ಆರ್ ವೈ ಬಿ ಮೂರು ಫೇಸ್ಗಳು ಈ ಟ್ರಾನ್ಸ್ಫಾರ್ಮರ್ ಒಳಗೆ ಬಂದ ಕನ್ವರ್ಟ್ ಆಗಿ ಇಲ್ಲಿ 11 KVA ಆಗಿ ಹೊರಗೆ ಬರ್ತಾವೆ. ಇವಕ್ಕೆ ಫೀಲ್ಡರ್ಸ್ ಅಂತೇಳಿ ಕರಿತೇವೆ ನಾವು. ಇಲ್ಲಿ 1x1 ಡಿ ಪಿ ಸ್ಟ್ರಕ್ಚರ್ಗಳನ್ನೆಲ್ಲ ನೀವು ನೋಡ್ತೀರಿ ಫ್ರೆಂಡ್ಸ್. 110 ಕೆ ವಿ ಕರೆಂಟನ್ನು 11 ಕೆ ವಿ ಕರೆಂಟನ್ನು ಮಾಡಿ ಫಿಲ್ಟರ್ ವೈಸ್ ನಾವು ಕಳಿಸ್ಕೊಡ್ತೀವಿ. ಫ್ರೆಂಡ್ಸ್, ಇವರು ನಮ್ಮ ಮಿರ್ಜಿ ಮೇಸ್ತ್ರಿ ಅಂತ. ಇವರ ನಿವೃತ್ತಿ ಜೀವನ ಒಳ್ಳೆಯದಾಗಿರಲಿ, ಇವರಿಗೆ ದೇವರ ಸಕಲ ಐಶ್ವರ್ಯ ಆರೋಗ್ಯ ಒಳ್ಳೆಯದ ಇವ್ರ ಥರ ಕಾಪಾಡಲಿ ಅಂತ ದೇವರ ಕಡೆ ಪ್ರೇ ಮಾಡ್ತೀವಿ. ಈಗ ಆ ಸ್ಟೇಷನ್ನಿಂದ ಬಂದಿದ್ದು 11 ಕೆ ವಿ ಲೈನ್ಗಳಿಂದನೇ ನಮ್ಮ ಹೆಸ್ಕಾಮದ ಕೆಲಸಗಳೆಲ್ಲ ಸ್ಟಾರ್ಟ್ ಆಗ್ತವೆ. ಸೊ ಅವೆಲ್ಲ ಬಂದು
ನಮ್ಮ ಊರೊಳಗಿರುವಂಥ ಟ್ರಾನ್ಸ್ಫಾರ್ಮರ್ಗಳಿಗೆ ರೀಚ್ ಆಗ್ತತೆ. ಇಲ್ಲಿ ಕಾಣಿಸಕತ್ತಿದ್ದ ಲೈನ್ 11,000 ವೋಲ್ಟ್ಸ್ ಪಾಸ್ ಆಗುವಂಥ ಕರೆಂಟ್ ಲೈನ್. ಸೊ ಫ್ರೆಂಡ್ಸ್, ಇಲ್ಲಿ ಹಿಂದೆ ಕಾಣತ್ತಲ್ಲ, ಇದು ನಮ್ಮ ಟ್ರಾನ್ಸ್ಫಾರ್ಮರ್. ಇದು 25 KVA ಟ್ರಾನ್ಸ್ಫಾರ್ಮರ್ ಇದೆ. ಇಲ್ಲಿ ಮೇಲೆ ಕಾಣಿಸುತ್ತೆ ನೋಡ್ರಿ, ನಮ್ಮ ಸ್ಟೇಷನ್ ಇಂದ ಬಂದಿದ್ದ 11,000 ವೋಲ್ಟ್ಸ್ ಕರೆಂಟ್ ಈ ಟಿ ಸಿಗೆ ಬಂದ RYB ಮೂರು ಫೇಸ್ಗಳ ಮೇಲಿಂದ ಬಂದು ಕನೆಕ್ಟ್ ಆಗಿದ್ದು ಕಾಣತ್ತೈತಿ. ಈ ಟ್ರಾನ್ಸ್ಫಾರ್ಮರ್ದ ಕೆಲಸ ಏನಪ್ಪ ಅಂತಂದ್ರೆ 11,000 ವೋಲ್ಟ್ ಕರೆಂಟನ್ನ ಇದು 415 ವೋಲ್ಟ್ಸ್ ಅಥವಾ 230 ವೋಲ್ಟ್ಸ್ಗಳಾಗಿ ಕನ್ವರ್ಟ್ ಮಾಡ್ತೈತಿ. ಬಿಕಾಸ್ ಈ 110,000 ವೋಲ್ಟ್ಸು, 220,000 ವೋಲ್ಟ್ಸು, 11,000 ವೋಲ್ಟ್ಸು ಇವುಗಳಿಂದ ನಾವು ಯಾವುದೇ ಬಳಕೆಯನ್ನು ತೊಗೊಳೋಕೆ ಆಗೋದಿಲ್ಲ ಫ್ರೆಂಡ್ಸ್. ಈ ನಮ್ಮ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ಗಳು ಕೆಲಸದೊಳಗೆ ಭಾಳ ಐತೆ, ಯಾಕಂದ್ರೆ ಇದು 11,000 ವೋಲ್ಟ್ಸ್ ಇದ್ದಿದ್ದನ್ನು 230 240 ವೋಲ್ಟ್ಸ್ಗಳಾಗಿ ಕನ್ವರ್ಟ್ ಮಾಡಿದ ಮೇಲೆ ಅವು ಪ್ರತಿಯೊಂದು ಮನೆಗಳಿಗೆ, ಪ್ರತಿಯೊಂದು ಇನ್ಸ್ಟಾಲೇಷನ್ಗಳಿಗೆ ಹೋಗಿ ಬಳಕೆ ಮಾಡೋಕ್ಕೆ ಅನುಕೂಲ ಆಗ್ತದೆ. ಇನ್ನೂ ಇಂಥ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋಸ್ಗಳಿಗಾಗಿ ನಮ್ಮ HD ರೋಕರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಸೊ ವಿದ್ಯುತ್ ಬಗ್ಗೆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋ ಸಲುವಾಗಿ ಮಾಡಿದ್ದ ಈ ಒಂದು ನಮ್ಮ ಐಡಿಯಾಕ್ಕೆ ನಿಮ್ದು ಮೆಚ್ಚುಗೆ ಇರಲಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಬಾಯ್ ಬಾಯ್.